ಶಿಟ್ಟು ಬರುವಂತೆ ಮಾಡಿ ಯುದ್ಧದ ಕಿಡಿಯನ್ನು ಹತ್ತಿಸಿ ಬರಬೇಕಾಗಿದೆ. ಆದ ಕಾರಣ
ಬೇಗನೆ ನನ್ನ ರಥವನ್ನು ಸಿದ್ಧಪಡಿಸುವಂತವನಾಗು ಅತಿ ವೇಗದಿಂದ ಬರುವಂತವನ ಏನೋ ಚಂದ್ರ ನಾನು ನಿಮ್ಮ ಹೇಳಿದ ಪ್ರಕಾರ ಸದ್ಯ ರಥವನ್ನು ಸಿದ್ಧಪಡಿಸಿಕೊಂಡು ಬರುತ್ತೆ ಎಲ್ಲಿ ಸಾರತಿ ಹೇಳುತ್ತೇನೆ ಕೇಳುವಂತವನ ಅದೇನೋ ವಚನ ವಾಯಿ ಹೇಳುವಂತವಾಗಿ ಪ್ರಚಂಡವಾದ ಬಿರುಗಾಳಿಯಂತೆ ಅತಿ ವೇಗದಿಂದ ಸಾಗಿ ಬಂದು ನಮ್ಮ ರಥವು ಹಸ್ನಾವತಿಪುರವು ಮುಟ್ಟಿತು. ನಮ್ಮ ಪ್ರಯಾಣವು ಇಲ್ಲಿಗೆ ಮುಗಿಯಿತು. ಎಲೈ ಸಾರಥಿ, ಪಟ್ಟಣದ ಸುತ್ತಮುತ್ತಲೆಲ್ಲ ಭದ್ರವಾಗಿ ಕಟ್ಟಲ್ಪಟ್ಟ ಕೋಟೆ ಕೊತ್ತಲುಗಳು ಮತ್ತು ಅನಂತ ಅನಂತ ಸೇನಾ ಸಮುದಾಯಗಳು ಇಷ್ಟೆಲ್ಲ ನೋಡಿದರೆ ಯುದ್ಧದ ಸಿದ್ಧತೆ ಏನಂತೆ ತೋರುತ್ತದೆ. ಎಲೈ ಸಾರಥಿ, ಈಗ ನಾನು ಆ ದುರ್ಯೋಧನನ ಹತ್ತಿರ ಹೋದಾಗ ಅವನ ಸಭಾಸದರೆಲ್ಲರೂ ನನಗೆ ಬರಹ ಮಾಡಿಕೊಂಡರು. ಆ ದುಷ್ಟ ದುರ್ಯೋಧನನು ನನಗೆ ಕಣ್ಣೆತ್ತಿ ಸಹ ನೋಡದೆ ಕೂಡಲಕ್ಕೂ ಸಹ ಅನುಮತಿಯನ್ನು ಕೊಡಲಾರನು. ಆದ್ದರಿಂದ ಆ ನೆರವಿರುವಂತಹ ಸಭೆಗಳು ನನ್ನ ಪಾದಾಂಗುಲದಿಂದ ಭೂಮಿಯನ್ನು ತಗ್ಗಿಸಿ ಸಿಂಹಾಸನ ಸಮೇತವಾಗಿ ಚುಲ್ಲದ ದುರ್ಯೋಧನನನ್ನು ನನ್ನ ಕಾಲಿಗೆ ಎರಗುವಂತೆ ಮಾಡಿ ಅವಮಾನವನ್ನು ಮಾಡಿಬಿಡುತ್ತೇನೆ. ನೋಡುವಂತವನಾಗು ಮಾಡುವಂತವರಾಗಿರಿ. ಎಲೈ ಸಾರಥಿ, ನಾನು ಬಂದ ಸಂಗತಿ, ನಾನು ವಿದುರನ ಮನೆಗೆ ಹೋಗಿ ಬರುವುದರೊಳಗಾಗಿ ನಾನು ಬಂದ ಸಂಗತಿಯನ್ನು ದುರ್ಯೋಧನನಿಗೆ ತಿಳಿಸುವಂತವ ನಾವು ಸೇವಕ ನೀಯನ್ನು ಪ್ರಚಾರಿತ ಪಾಂಡವರಿಗೆ ಸಲಹೆ ಬಿಡುವ ಸಲುವಾಗಿ ಈಗಾಗಲೇ ಸಮರ ಸಿದ್ಧತೆಯನ್ನು ಮಾಡಿಬಿಟ್ಟಿರುವ ಅನಂತ ಅನಂತವಾದ ಸೈನ್ಯ ಸಮಜಾಯವೆಲ್ಲ ಸಜ್ಜುಗೊಳಿಸಿದ್ದೇನೆ. ಸಾರಥಿ, ಕರ್ಣ, ದ್ರೋಣ, ದುಶ್ಯಾಸನ, ಚೇದ್ರತ ಮೊದಲಾದ ವೀರಾದಿ ವೀರರು ಎಲೈ ಸಾರಥಿ, ಇದು ಅಲ್ಲದೆ ತ್ರಿಲೋಕದೆಲ್ಲ ಒಂದೇ ಒಂದು ಬಾಣಿನ ಹೊರತಿನಿಂದ ಅಲುಗಾಡಿಸುವಂತ ಭವನಕ ವೀರನಾದ ಕರ್ಣನನ್ನು ಹುರಿದುಂಬಿಸಿ ಕಾಳಗಕ್ಕೆ ಅಪ್ಪಣಿಸ ಪಡೆದಿದ್ದೇನೆ. ಅಂದ ಬಳಿಕ ಆ ಪಾಂಡವರಿಗೆ ಹೊಡೆಯುವುದು ಇನ್ನಷ್ಟರ ಕೆಲಸ. ಎಲೈ ಸಾರಥಿ, ಈಗ ಯಾವನೊಬ್ಬ ದೂತನು ಪಾಂಡವರ ಕಡೆಯಿಂದ ಏನೋ ಒಂದು ಸಂದೇಶವನ್ನು ತಂದಂತೆ ತೋರುತ್ತಾನೆ. ಆದ ಕಾರಣ ಎನ್ನ ಮುತ್ತಜ್ಜರಾದ ಭೀಷ್ಮ ಮತ್ತು ದ್ರೋಣಾಚಾರ್ಯರಿಗೆ ಬೇಗನೆ ಕರೆದುಕೊಂಡು ಬರುವಂತವನ ಎಲೈ ಸಾರಥಿ, ಏನೋ ಚಿಂತನೆ ಇಲ್ಲ, ಕರೆದುಕೊಂಡು ಬರುತ್ತೇನೆ. ದುರ್ಯೋಧನ ಭೂಪಾಲನಿಗೂ ಹಾಗೂ ಸಮಸ್ತ ಸಭಾಸದರರಿಗೂ ನಾನು ಜಯವನ್ನು ಕೋರುತ್ತೇನೆ. ಆ ಹೇ ಭೀಷ್ಮ ಮತ್ತು ದ್ರೋಣಾಚಾರ್ಯರೇ,
ನಿಮ್ಮ ಮನೋಭಾವನೆಯಲ್ಲಿ ಅನ್ನ ಪೀಠ ಬರಲಕ್ಕಾಗಿ ಶಹಬಾಸ್. ಉಳಿದ ಈ ಪೀಠಗಳು ಅಷ್ಟೊಂದು ಅವಶ್ಯಕತೆ ಇರುವುದಿಲ್ಲ. ಆಹಾ, ಇದೇನಯ್ಯ ದುರ್ಯೋಧನ ಗೋಪಾಲನೆ? ನಿನ್ನಂಥ ವೀರಾದಿ ವೀರ ಸಾರ್ವಭೌಮನು ಈ ಪ್ರಕಾರ ಭಯಭಕ್ತಿಯಿಂದ ನೆಲಮುಟ್ಟಿ ನಮಸ್ಕಾರ ಮಾಡಿದ್ದನ್ನು ನೋಡಿ ನಾನು ನಿನಗೆ ಪ್ರಸನ್ನನಾಗಿದ್ದೇನೆ. ಹೇಳುವಂಥವನಾಗ ದುರ್ಯೋಧನ, ಧೃತರಾಷ್ಟ್ರನಂದನ. ನಿನ್ನಂತ ಬಾಲಕ್ಕೂ ನೀವು ಯಾನಗ ಪ್ರಸನ್ನನಾದರೆ ನಿನ್ನಿಂದ ದೊರೆಯದ ಭಾಗವು ನನಗೆ ಎಳ್ಳಷ್ಟು ಇಲ್ಲ. ನಾನೇ ನಿನ್ನ ನಮಸ್ಕಾರ ಮಾಡಿಲ್ಲ. ಬಂದ ಉದ್ದೇಶ ಏನೆಂಬುದು ಬಾಯಿಂದ ಹೇಳಿ ಬಂದ ಮಾರ್ಗವನ್ನು ಹಿಡಿದು ಅಟ್ಟು ಹೋಗುವಂತ ಮನೆಯಲ್ಲ ಈ ಬಾಲಕ್ಕೂ ನೀ ಆ ಹೇ ಸತ್ಯ ದುರಂಧರಾದ ಭೀಷ್ಮ ಮತ್ತು ದ್ರೋಣಾಚಾರ್ಯರೇ ದ್ರೋಣಾಚಾರ್ಯರೇ, ನನಗೆ ಮಾನ ಸನ್ಮಾನಗಳೇನು ಬೇಕಾಗಿಲ್ಲ, ಅದಕ್ಕಾಗಿ ನಾನು ಬಂದವನು ಅಲ್ಲ. ಎಲ್ಲೋ ದುರ್ಯೋಧನ, ನಾನು ಬಂದ ಉದ್ದೇಶವನ್ನು ನೀನು ಕೇಳದಿದ್ದರೂ ಸಹಿತ ನಾನು ಚೆನ್ನಾಗಿ ಹೇಳುತ್ತೇನೆ. ಕೇಳುವಂಥವನ, ಪಾಂಡವರು ಜೂಜಿನಲ್ಲಿ ಸೋತು ಕರಾರು ಮಾಡಿದ ಪ್ರಕಾರ ನಮ್ಮ ರಾಜ್ಯವು ತಮಗೆ ತಿರುಗಿಕೊಡು ಎಂದು ಕೇಳಿದರೆ ಒಳಿತು. ಆದರೆ ಆ ಹುಮ್ಮ ಭೀಮಸೇನನು ತನ್ನ ಕೈಯೊಳಗಿನ ಕಥೆಯಿಂದ ನಿಮ್ಮೆಲ್ಲರನ್ನು ಹೊಡೆದು ಬಿಡುತ್ತೇನೆಂದು ಒಂದೇ ಸವನೇ ಪುಟಿ ಪುಟಿ ಕುಣಿಯುತ್ತಿದ್ದಾನೆ. ಆ ಹುಮ ಭೀಮಸೇನನು ಯಾವ ಕ್ಷಣದಲ್ಲಿ ಯಾವ ಘಳಿಗೆಯಲ್ಲಿ ನಿನ್ನನ್ನು ಹೊಡೆಯುವನೋ ಏನೋ, ಆದ ಕಾರಣ ಆತನ ಕೈಯೊಳಗಿಂದ ನಿನ್ನನ್ನು ಬದುಕಿಸಿಕೊಳ್ಳುವ ಹಂಚಿಕೆಯನ್ನು ಹೂಡಿಕೊಂಡು ಬಂದಿರುವನ ಯಾದ್ರು ಯೋಧನ. ದುಷ್ಟ ಭೀಮನ ನಾಮವನ್ನು ಕೇಳಿದ ಕೂಡಲೇ ಎನ್ನ ಒಡಲು ಸಂತಾಪದ ಧ್ವಜರು ಭಗನಗನ ಉರಿದದ್ದು ಭಗ್ ಭಗನ ಪ್ರಜರಿಸಿ ಈ ಭೂಮಂಡಲ ಒಮ್ಮಿಂದೊಮ್ಮೆ ಜಯಿಸಿ ಘೋರ ರೂಪ ತಾಳಿ ತಾಳ್ಮೆ ಬಿಡಿತು. ಎನ್ನನ್ನು ಕೊಲ್ಲುತ್ತಿನೊಂದು ಕುಣಿದಾಡುತ್ತಿರುವ ಆ ಹೋಮ ದೇವನು ಎನ್ನ ಎದುರಿನಲ್ಲಿದ್ದರೆ ಎನ್ನ ಕೈಗೊಳ್ಳಲ ಗದೆಯಿಂದ ಅವನನ್ನು ಯಮ ಸವನಕ್ಕೆ ಅಟ್ಟಿ ಬಿಡುತ್ತಿದ್ದೆ. ಗೆಳೆತ ಭಲೇ ಭಲೇ ದುರ್ಯೋಧನ, ನೀನು ಅಂತ ಬಹದ್ದೂರನು ಹೌದು, ದುಡಿದಂತೆ ಮಾಡುವವನು ಹೌದು. ಆದರೆ ಸ್ವಲ್ಪದರಲ್ಲಿ ಆಗುವಂತಹ ಕಾರ್ಯಕ್ಕೆ ದೀರ್ಘತನ ಬೇಕೆ. ವಚನವನ್ನು ಕೊಟ್ಟಂತೆ ಅವರ ರಾಜ್ಯವನ್ನು ಅವರಿಗೆ ತಿರುಗಿ ಕೊಟ್ಟು ನ್ಯಾಯದಿಂದ ಆವರ್ತಿಸಿ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳ ಯಾ ಗೌರೇಶ್ವರನೇ. ಇಂಥ ಬೆದರಿಕೆಯ ಮಾತುಗಳಿಗೆ ಅಂಜ ಅಂಜ ಬುರುಕನು ನಾನಲ್ಲ, ಈ ವಜ್ರಖಾಯದ ದುರ್ಯೋಧನನ ಪ್ರಾಣವನ್ನು ಹೊಡೆಯುವುದಕ್ಕೆ ಆ ಹುಮ ಭೀಮನು ಯಾವ ಕಡೆ ತಪ್ಪನು. ಅವನ ಅಂಜಿಕೆಯು ನನಗೆ ಎಳಷ್ಟು ಇಲ್ಲ. ಬರಲಿ ಬರಲಿ, ಬೇಕಾದಾಗ ಬರಲಿ, ಬೇಕಾದ ಎಲ್ಲಿ ತಿಳಿತೇ ಬಲಕು. ಭೀಷ್ಮ ಮತ್ತು ದ್ರೋಣಾಚಾರ್ಯರೇ ಜೂಜಿನಲ್ಲಿ ಸೋತು ಕರಾರು ಮಾಡಿದ ಪ್ರಕಾರ ಪಡವಿಯೋಳ ಅಡಿಗಡಿಗೆ ಬರುವ ಗಡುತರವಾದ ಗಂಡಾಂತರವನ್ನೆದುರಿಸಿ ಕಡುಬಡವರಾಗಿ ತಿರಿದುಂಬಿ ಜೀವಿಸಿ ಗದ್ದಲನೆ ಗದ್ದರಿಸುವ ಈ ಮೂಲಮತಿ ರಾಜ್ಯ ಕೌರವನಿಗೆ ಕಡೆದು ಹಾಕುತ್ತೇನೆಂದು ಆ ಹುಮ್ಮ ಭೀಮಸೇನನು ಶಾಂತವಾದ ನುಡಿಗಳಿಂದ ಧರ್ಮರಾಜನು ಯುದ್ಧದಿಂದ ಉಂಟಾಗುವ ಕೇಡನ್ನು ತಪ್ಪಿಸಬೇಕೆಂದು ಈ ಜನಮತಿ ಕಡೆಗೆ ನನ್ನನ್ನು ಅನುಸಂಧಾನಕ್ಕಾಗಿ ಕಳಿಸಿದನು. ನಾನು ಹೇಳಿದೆನು, ನೀವು ಹೇಳಿದ್ರಿ, ಯಾರು ಎಷ್ಟು ಹೇಳಿದರು ಈ ಮಹಾಂಧನಾದ ದುರ್ಯೋಧನನ ಮದವು ಇಳಿಯಲ್ಲ. ದುರ್ಯೋಧನನೇ, ಇನ್ನು ಮೇಲೆ ಇಲ್ಲಿ ಆದವತ ಅಂತವನ್ನೆಲ್ಲ ಪಾಂಡವರಿಗೆ ಹೇಳಿಬಿಡುತ್ತೇನೆ. ಮೂರ್ಖ, ಪಾಂಡವರಂತೂ ಯುದ್ಧಕ್ಕಾಗಿ ಸಿದ್ಧರಾಗಿಯೇ ನಿಂತಿದ್ದಾರೆ. ಇನ್ನು ಮೇಲೆ ಅವರು ನಿನ್ನ ಮೇಲೆ ಏರಿ ಬರುವರೀಯ ಭೂಪತಿಯೇ ಚುಲ್ಲಕಮತಿ. ಬರಲಿ ಬರಲಿ, ಬೇಕಾದಾಗ ಬೇಕಾದ ಎಳೆಯಲ್ಲಿ ಬರಲಿ. ಎನ್ನ ಅಪಾರವಾದ ಸೈನ್ಯ ಸಮುದಾಯ ಪಾದ ಧೂಳಿಯಲ್ಲಿ ಆ ಪಾಂಡವರು ಎಂಬ ಐದು ಹೊಳಗಳು ಮುಚ್ಚಿ ಹೋಗುತ್ತವೆ. ಅವರ ಅಂಜಿಕೆಯು ನನಗೆ ಎಳ್ಳಷ್ಟು ಇಲ್ಲ. ತಿಳಿದೇ ಬಲಕುನಿ ಒಹಳೆ ಒಹಳೆ, ಇನ್ನು ಮೇಲೆ ಈ ನಿನ್ನ ಅನ್ಯಾಯದ ಸಾಮ್ರಾಜ್ಯವನ್ನು ಎನ್ನ ಕಾಲಿನಿಂದ ತುಳಿದು ರಸಾತರ ಕೆಟ್ಟದಿದ್ದರೆ ನಾನು ಶ್ರೀಕೃಷ್ಣ ಪರಮಾತ್ಮನೇ ಅಲ್ಲ, ನೀನು ಮಾತ್ರ ಹೆಸರು ನೀಡುವಂತವನಾಗು. ನಾನಿನ್ನು ಹೋಗುತ್ತೇನೆ. ನಾನು ಯಾರೆಂಬುದನ್ನು ಅರಿಯಲೆ ಮಾತಾಡುವ ಈ ಗೊಲ್ಲಕುನಿಗೆ ಹಿಡಿದು ಕಂಬಕ್ಕೆ ಕಟ್ಟಿ ನಾಲ್ಕು ಒಳತಾಗಿ ತಳಿಸುವಂತವನಾಗು. ಅವನಿಗೆ ಅದೇ ಶಿಕ್ಷೆ ವೇಗವಾದು ಸಾರಥಿ.
ಶರಣ ಹೋಗಿ ಶಹಬ್ಬಾಯ್ ಆತನನ್ನು ಕಾಲಕ್ಕೆ ಹುರಿದುಂಬಿಸಿ ಪಾಂಡವರ ಎದುರಾಳಿಯಾಗಿ ನಿಲ್ಲಿಸಲಾರದೆ ಬಿಡಲಾರನು ಶಹಬ್ಬಾಯ್ ಎಲೈ ಸಾರಥಿ ರಾಜೇಂದ್ರ ಭೂಪತಿ ಕೌರವರ ಪಕ್ಷವನ್ನು ವಹಿಸಿಕೊಂಡು ಬಲಿರಾಮದೇವನು ಪಾಂಡವರ ಎದುರಾಳಿಯಾಗಿ ಯುದ್ಧಕ್ಕಾಗಿ ಸಿದ್ಧನಾಗಿ ನಿಂತಿದ್ದಾದರೆ ಶಹಬ್ಬಾಯ್ ಪಾಂಡವರೆಲ್ಲರೂ ಮಣ್ಣು ಕೂಡಿ ಮಣ್ಣಾಗಿ ಹೋಗುತ್ತಾರೆ. ಆದ್ದರಿಂದ ಈಗ ನಾನೊಂದು ತರಹದ ಉಪಾಯವನ್ನು ಮಾಡುತ್ತೇನೆ ನೋಡುವಂಥವನು ಎಲೈ ಸಾರಥಿ ಬಲಿರಾಮನ ಕಡೆಯಿಂದ ಮೋಸತನದಿಂದ ಗೋ ಹತ್ಯೆಯನ್ನು ಮಾಡಿಸಿ ಅದರಿಂದ ಉಂಟಾದ ಪಾಪದ ಪರಿಹಾರಕ್ಕೋಸ್ಕರ ಆತನಿಗೆ ಭೂ ಪ್ರದಕ್ಷಿಣೆಯನ್ನು ಹಾಕಲಿಕ್ಕೆ ಕಳುಹಿಸಿ ಅವನಿಲ್ಲವಾದ ಸಂಗ್ರಾಮವನ್ನು ಸಜ್ಜುಗೊಳಿಸಿ ಆ ನ್ಯಾಯವನ್ನು ಬಗ್ಗುಬಡಿತೇನೆ. ಎಲೈ ಸಾರಥಿ ಮಹಾಪ್ರಭು ಆ ದುರ್ಯೋಧನನ ಸೇನಾ ನಾಯಕನಂತ ಪ್ರಚಂಡ ಪರಾಕ್ರಮವುಳ್ಳ ಕರ್ಣನು ಅರ್ಜುನನಿಗೆ ಕೊಲ್ಲದೆ ಯಾವ ಕಾಲಕ್ಕೂ ಬಿಡಲಾರನು. ಆದರೂ ಚಿಂತೆಯಿಲ್ಲ, ಆತನಿಗೂ ಒಂದು ಬಗೆಯ ಉಪಾಯವನ್ನು ಮಾಡುತ್ತೇನೆ ನೋಡುವಂತವನಾಗು ಮಾಡುವಂತವರಾಗಿರಿ. ಎಲೈ ಸಾರಥಿ ಶ್ರೀಕೃಷ್ಣ ಪರಮಾತ್ಮನು ನಿನ್ನ ಮನೆಗೆ ಬಂದಿರುವನೆಂದು ಹೇಳಿ ಕರ್ಣನನ್ನು ಕರೆದುಕೊಂಡು ಬರುವಂತವನಾಗು ಸೇವಕ, ನೀ ಅನ್ನ ಪ್ರಚಾರಿಕ. ಏನೋ ಚಿಂತೆ ಇಲ್ಲ, ಕರೆದುಕೊಂಡು ಬರುತ್ತೇನೆ. ನಮೋ ಕೃಷ್ಣ ಪರಮಾತ್ಮ ನಿಮಗೆ ನಮೋ ನಮೋ. ಆಶೀರ್ವಾದ್ ಆಶೀರ್ವಾದ್ ಹೇಳುವಂತವನಾಗ ಯಾ ಕರ್ಣೇಶ್ವರ. ಹೇ ದೇವ ಶ್ರೀಕೃಷ್ಣ ಪರಮಾತ್ಮ ಹೇಳುವಂತವನ ಶ್ರೀ ಸರಮೇಶ್ವರ.
ಅನುಸಂಧಾನಕ್ಕಾಗಿ ಕೌರೇಶ್ವರನ ಕಡೆಗೆ ಹೋಗಿದ್ದೆನು. ಅದು ನಿಷ್ಫಲವಾಗಿ ತಿರುಗಿ ಹೋಗುವಾಗ ನನ್ನ ಭಕ್ತನಾದ ನಿನ್ನ ನೆನಪಾಗಿ ನಿನ್ನನ್ನು ಕಂಡು ಹೋಗುವುದಕ್ಕಾಗಿ ಬಂದಿರುವನು. ಮತ್ತು ನಿನಗೆ ಸಂಬಂಧಿಸಿದ ಒಂದು ಮಹತ್ವದ ಸಂಗತಿಯನ್ನು ಹೇಳಿಕೊಡುವುದು ಬರುವ ಎರಡನೇ ಕಾರಣವಾಗಿದೆ. ಪ್ರೀತಿಯನ್ನ ಯಾ ಕರ್ಣೇಶ್ವರ ಶ್ರೀಕೃಷ್ಣ ಪರಮಾತ್ಮ ನನಗೆ ಸಂಬಂಧಿಸಿದ ವಿಷಯ ಅದಾದ ಬೇಗನೆ ಹೇಳುವಂತವನಾಗಯ್ಯ ಕೃಷ್ಣ ಪರಮಾತ್ಮ. ಅಪ್ಪ ಕರ್ಣೇಶ್ವರ, ನೀನು ಅತ್ಯಂತ ಸ್ವಾಮಿನಿಷ್ಠಿ ಸೇವಕನು ಮತ್ತು ನನ್ನ ಪರಮ ಭಕ್ತನಿದ್ದರೂ ಕೂಡ ಇದುವರೆಗೆ ನಿನಗೆ ಶಾಂತಿಯೂ ಸಿಗಲಿಲ್ಲ. ಇದಕ್ಕೆ ಯಾವ ಕಾರಣ ಉಂಟೆಂಬುದು ನನಗೆ ಗೊತ್ತಿರುತ್ತದೆ. ಮಾತು ಮಾತಿಗೆ ಜನರು ನಿನಗೆ ಕುಲಗೇಡೀಕರಣ ಎಂದು ಕರೆಯುವ ನುಡಿಗಳನ್ನು ಕೇಳಿ ಕೇಳಿ ನಿರುಪಾಯಕ್ಕಾಗಿ ನೀನು ನೊಂದುಗೊಳ್ಳುತ್ತಿರುವಿ. ಮತ್ತು ನಿನ್ನ ಜನನಿ ಜನಕರ ವೃತಾಂತವನ್ನು ತಿಳಿಯಬೇಕೆಂದು ನಿನ್ನ ಮನಸ್ಸು ಹಗಲಿರುಳು ಹಾತುರಿಯುತ್ತದೆ. ನಾನಾಡುವ ಮಾತುಗಳು ಸತ್ಯವೇನ ಯಾ ಕರ್ಣೇಶ್ವರ? ಹೌದು ಹೌದು ದೇವ, ನೀನಾಡುವ ನುಡಿಗಳನ್ನು ತಾಯಿ ತಂದೆಗಳ ಬಗ್ಗೆ ನನಗೆ ಯಾವ ಸಂಗತಿಯು ತಿಳಿಯಲಾರದಕ್ಕಾಗಿ ಸದಾ ದುಃಖಿಸುತ್ತಿರುವೆ. ದೇವ ಶ್ರೀಕೃಷ್ಣ ಪರಮಾತ್ಮರೇ, ಎಲ್ಲ ಜನ್ಮದಾತರಿಗೆ ಕಾಣಬೇಕಾದರೆ ಅವರ ಪಾದದರ್ಶನವು ಪಡೆಯಬೇಕಾದರೆ ಆ ಭಾಗ್ಯವು ಎನಗಿಲ್ಲದಿದ್ದರೂ ಸಹಿತ ದೇವ ಶ್ರೀಕೃಷ್ಣ ಪರಮಾತ್ಮ ಅವರ ಪೂಜ್ಯವಾದ ನಾಮಾಂಕಿತವನ್ನು ತಿಳಿದು ಬಂದರೆ ಅದೇ ನಾಮವನ್ನು ಉಚ್ಚರಿಸುತ್ತಾ ಜಪವನ್ನು ತೆಗೆದು ಮುಕ್ತಿ ಪಡೆಯುವನು. ಅವರ ಹೆಸರನ್ನು ಮತ್ತು ಅವರು ಎಲ್ಲಿರುವರೆಂಬುದು ಬೇಗನೆ ಹೇಳುವಂತವರಾಗಿ ಹೇಳುವವರಿಗೆ ನಾನೆಂದು ನಿಮ್ಮ ಚರಣಗಳನ್ನು ಬಿಡಲಾರನೆಯ ದೇವಾದಿದೇವನೇ ಶ್ರೀಕೃಷ್ಣ ಪರಮಾತ್ಮ. ಅಪ್ಪ ಕರ್ಣೇಶ್ವರ, ಸಮಯ ಸಿಕ್ಕಾಗ ಹೇಳಬೇಕೆಂದಿದ್ದೇನೆ, ಈಗ ಸಮಯವೂ ಬಂದಿರುತ್ತದೆ, ಹೇಳುತ್ತೇನೆ. ಹೇಳುವಂಥವನಾಗ ಹೇ ದೇವ ಶ್ರೀಕೃಷ್ಣ ಪರಮಾತ್ಮ ಇದಲ್ಲದೆ ಮತ್ತಾದರೂ ಹೇಳುತ್ತೇನೆ. ಧನ್ಯ ಧನ್ಯನಾದ ದೇವ ಧನ್ಯನಾದ ಹೇ ದೇವ ಶ್ರೀಕೃಷ್ಣ ಪರಮಾತ್ಮ ಇಂದಿನವರೆಗೆ ಈ ವರ್ತಮಾನವು ನನಗೆ ಯಾರು ಹೇಳಿದವಲ್ಲ, ಕ್ಷತ್ರಿಯ ಕುಲೋದ್ಭವನಾಗಿ ವ್ಯರ್ಥವಾಯಿತಲ್ಲ. ಆ ಪೂಜೆ ಜನನಿಯು ಎನ್ನನ್ನು ನದಿಯಲ್ಲಿ ಬಿಸುಟಿದಾಗ ಮೇಣು ಮಸಳಿಗಳು ತಿಂದು ಬಿಟ್ಟಿದ್ದರೆ ಎಷ್ಟು ಒಳಿತಾಗುತ್ತಿತ್ತಯ್ಯ ದೇವಾದಿ ದೇವನೇ. ಅಪ್ಪ ಕರ್ಣೇಶ್ವರ,
ನಿನ್ನ ತಂದೆಯು ದಿವಂಗತನಾಗಿ ಬಹಳ ದಿವಸಗಳಾದವು ಆದರೆ ತಾಯಿಯು ಮಾತ್ರ ಇನ್ನೂ ಜೀವದಲ್ಲಿದ್ದಾಳ ಪಾಕರ್ಣೇಶ್ವರ ದೇವ ಶ್ರೀಕೃಷ್ಣ ಪರಮಾತ್ಮರಿ ಹಾಗಾದ್ರೆ ಈವರೆಗೆ ದರ್ಶನವೇಕೆ ಕೊಟ್ಟಿಲ್ಲ ನಾನೇನು ಅಂತ ಪಾಪ ಮಾಡಿದನಯ್ಯ ದೇವಾದಿ ದೇವನೇ ಕರ್ಣೇಶ್ವರ ಇದರಲ್ಲಿ ನಿನ್ನ ಪಾಪವೂ ಇಲ್ಲ ನಿನ್ನ ತಾಯಿಯ ಪಾಪವೂ ಇಲ್ಲ ಆದರೆ ಆದಿ ಅನಾದಿ ಕಾಲದಿಂದಲೂ ನಡೆದ ಬಂದ ಸಂಪ್ರದಾಯಗಳು ಸ್ತ್ರೀಯರಿಗೆ ಕೆಲವು ಮಟ್ಟಿಗೆ ಸ್ವಾತಂತ್ರ್ಯದ ಹಕ್ಕು ಇರಲಾದಕ್ಕಾಗಿ ಇಂಥ ಅನರ್ಥಗಳು ಆಗುತ್ತಾ ಬಂದಿವೆ ಆಗುತ್ತಲೂ ಇವೆ ಕರ್ಣೇಶ್ವರ ಶ್ರೀಕೃಷ್ಣ ಪರಮಾತ್ಮ ಈ ಸಂದಿಗ್ಧ ಭಾಷಣಗಳಿಂದ ನನಗೆ ಅರ್ಥ ಆಗಲ್ಲ ಹಣದ ಕೂಸಿಗೆ ನದಿಯಲ್ಲಿ ಬಿಟ್ಟು ಹೋಗುವಂತ ಅದಾವ ಪ್ರಸಂಗವು ನನ್ನ ತಾಯಿಯ ಮೇಲೆ ಬಂತಂಬುದು ವಿಸ್ತರಿಸಿ ಹೇಳುವಂತವನಾಗಯ್ಯ ದೇವಾದಿ ದೇವನೇ ಅಪ್ಪ ಕರ್ಣೇಶ್ವರ ಪಾಂಡವರ ಜನಕನಾದ ಪಾಂಡುರಾಜನು ಎಂದು ತನ್ನ ಸತಿಯನ್ನೊಡಗೊಡುವನು ಅಂದೇ ಅವನಿಗೆ ಮರಣ ಉಂಟೆಂದು ಜಿಂಕೆಯ ಶಾಪವಾಗಿತ್ತು ಹೀಗಾಗಿ ಕುಂತಿದೇವಿಯು ತನಗೆ ಮಕ್ಕಳಾಗುವ ಬಗೆ ಕಾಣದೆ ದುರ್ವಾಸ ಮುನಿಗಳ ಕಡೆಯಿಂದ ಮಂತ್ರದಿಂದಲೇ ಮಕ್ಕಳಾಗುವ ಹಾಗೆ ಆರು ಮಂತ್ರಗಳನ್ನು ಕಲಿತುಕೊಂಡಳು ಆಗ ದುರ್ವಾಸ ಮುನಿಗಳು ಹೇಳಿದ್ದೇನೆಂದರೆ ನೀನು ನಿನ್ನ ಗಂಡನ ಮನೆಗೆ ಹೋಗಿ ನಿನ್ನ ಗಂಡನ ಅನುಮತಿಯನ್ನು ಪಡೆದುಕೊಂಡು ಈ ಮಂತ್ರಗಳು ಒಂದೊಂದಾಗಿ ಜಪಿಸಿದರೆ ನಿನಗೆ ಆರು ಮಂದಿ ಮಕ್ಕಳಾಗುವರೆಂದು ಹೇಳಿ ಆಶೀರ್ವದಿಸಿ ಹೋದರು ಮುಂದೆ ಕುಂತಿದೇಯು ಈ ಮಂತ್ರಗಳು ಸತ್ಯವೋ ಅಥವಾ ಮಿಥ್ಯವೋ ಎಂದು ಪರೀಕ್ಷಿಸಬೇಕೆಂದು ಒಂದು ದಿವಸ ನದಿ ತೀರದ ಮೇಲೆ ಹೋಗಿ ಮೊದಲನೆಯದಾದ ಸೂರ್ಯ ಮಂತ್ರವನ್ನು ಜಪಿಸಿದಳು ಆ ಕ್ಷಣವೇ ಅವಳ ಕರ್ಣಗಳಿಂದ ನೀನು ಹುಟ್ಟಿ ಬಂದಿ ನೀನು ಪಾಂಡವರ ಸಂತಾನ ಪಾಂಡುರಾಜನ ಜ್ಯೇಷ್ಠ ಪುತ್ರ ನೀನು ಎಂಬುದು ಈಗಲಾದರೂ ತಿಳಿಯುತ್ತೇನೆ ಯಾಕೆ ಶ್ರೀಕೃಷ್ಣ ಪರಮಾತ್ಮ ಧನ್ಯನಾದನು ಧನ್ಯನಾದನು ಶ್ರೀಕೃಷ್ಣ ಪರಮಾತ್ಮ ಮತ್ತೆ ಹೇಳುತ್ತೇನೆ ಧನ್ಯ ಧನ್ಯ ಕರ್ಣೇಶ್ವರ ಆ ಪೂಜ್ಯ ಜನನಿಯು ನನ್ನನ್ನು ನದಿಯಲ್ಲಿ ಬಿಸಿಡಿದಾಗ ಮೇಣು ಮಸುಳಿಗಳು ತಿಂದು ಬಿಟ್ಟಿದ್ದರೆ ಎಷ್ಟು ಒಳಿತಾಗುತ್ತಿತ್ತಯ್ಯ ದೇವಾದಿ ದೇವನೇ ಅಪ್ಪ ಕರ್ಣೇಶ್ವರ ದುಃಖಿಸಬೇಡಪ್ಪ ದುಃಖಿಸಬೇಡ ಆಗುವುದೆಲ್ಲವೂ ಈಶ ಸಂಕಲ್ಪವಿದ್ದಂತೆ ಆಗುತ್ತದೆ ಅದಕ್ಕಾಗಿ ನೀನೇನು ಚಿಂತಿಸಬೇಕಾಗಿಲ್ಲ ನಾನಿನ್ನು ಹೋಗುತ್ತೇನೆ ನಿಲ್ಲು ನಿಲ್ಲು ದೇವ ಸ್ವಲ್ಪ ನಿಲ್ಲು ಆಗಿ ಹೋದ ಮಾತಿಗೆ ನಾನು ಯಾರಿಗೂ ದೋಷ ಕೊಡುವುದಿಲ್ಲ ಹತ ಭಾಗಿಯಾದ ನನಗೆ ಒಮ್ಮೆ ನನ್ನ ತಾಯಿಯ ದರ್ಶನ ಮಾಡಿಸು ದರ್ಶನ ಮಾಡಿಸು ನಾನಾಗಿ ಹತವಾಗಿ ಯಾವೊಮ್ಮೆ ನನಗೆ ನನ್ನ ತಾಯಿಯ ದರ್ಶನ ಮಾಡಿಸು ಈ ಬಾಯಿಯಿಂದ ಒಮ್ಮೆ ತಾಯಿ ಎಂದು ಕರೆದು ಕರ್ತಾರ್ಥನಾಗುತ್ತೇನೆ ಬಹುದಿನ ಅಗಲಿದ ತಾಯಿ ಮಕ್ಕಳ ಆತ್ಮ ಒಂದು ಕೂಡಿದರೆ ದೇವಾ ಶ್ರೀಕೃಷ್ಣ ಪರಮಾತ್ಮ ಕರ್ಣೇಶ್ವರ ಎಂತ ಆನಂದವು ಸ್ವರ್ಗವೇ ಅಂಗೈಯಲ್ಲಿ ಬಂದಂತಾಗುತ್ತದೆ ಎಷ್ಟಾದರೂ ಹಡೆದ ಕರಡು ತಿಳಿದು ತಿಳಿದು ನಿರುಪಾಯಳಾಗಿ ನನ್ನಂತೆ ಮರುವತ್ತಿರುವಳು ಅವಳನ್ನು ನನ್ನ ಮನೆಗೆ ಕರೆಸಿ
ದರ್ಶನ ಮಾಡಿಸು. ಹೇವ ಶ್ರೀಕೃಷ್ಣ ಪರಮಾತ್ಮರೆ, ನಾನಾಗಿ ಅಲ್ಲಿಗೆ ಬರಬೇಕಾಯ್ತು. ಆದರೆ ಆ ಪಾಂಡವರ ಬಿಡಾಳಕ್ಕೆ ಬಂದದ್ದನ್ನು ನೋಡಿ ಆ ದುಷ್ಟಕವರು ಅವರು ನನ್ನ ಮೇಲೆ ಹೊರಸಂಚಿನ ಆರೋಪ ಹೊರಿಸಿ ನನ್ನ ಕೀರ್ತಿಗೆ ಕಲಂಕ ತರುವರೆಂಬ ಭಯವು ಬಹಳಷ್ಟು. ಕಾರಣ ತಾಯಿಯವರಿಗೆ ಇಲ್ಲಿಯೇ ಕರೆಸಿ ಉಪಕಾರ ಮಾಡಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಯಾ ದೇವಾದಿ ದೇವನೇ ಶ್ರೀಕೃಷ್ಣ ಪರಮಾತ್ಮನೇ. ಆ ಕರ್ಣೇಶ್ವರ, ಈಗ ಯುದ್ಧದ ಸಮಯವಿರುತ್ತದೆ. ಇಂಥ ಒಂದು ವಂದದ ಸಮಯದಲ್ಲಿ ಕುಂತಿದೇವಿಯು ನಿನ್ನ ಮನೆಗೆ ಬಂದು ಕಂದ ಎಂದು ಅಪ್ಪಿಕೊಂಡು ಚಂದವಾಗಿ ಆನಂದದಿಂದ ನಿನ್ನ ಸಂಗಡ ಮಾತುಗಳನ್ನಾಡಿ ಯುದ್ಧದ ಗಂಧವನ್ನರಿಯದ ಆ ಮಂದಬುದ್ಧಿ ಮಹಿಳೆಯು ಹಿಂದೂ ಕಾಣದೆ ಹಿಂದೂ ಮುಂದಿನ ಸಂಧಿಯನ್ನರಿಯದೆ ಪುತ್ರ ವ್ಯಾಮೋಹದ ಅಂಧತನದಿಂದ ಏನಾದರೊಂದು ಬೇಡಿ ಬಯಸಿ ಕಾಡಿದರೆ ಕೊಡುವುದು ಆ ಕಾಲಕ್ಕೆ ಕಷ್ಟವಾದಿತ್ತ ಯಾ ಕರ್ಣೇಶ್ವರ? ಇಲ್ಲ ಇಲ್ಲ ದೇವ, ನನಗೆಂದೂ ಕಷ್ಟವಾಗುವುದಿಲ್ಲ. ಪರಮ ಪೂಜೆಗಳಾದವಳ ಪಾದದರ್ಶನವಾದ ಮೇಲೆ ನನಗೆ ಈ ಜಗತ್ತಿನಲ್ಲಿ ಯಾವ ಆಸೆಯೂ ಇಲ್ಲ. ನನ್ನ ತನ್ನ ತಾಯಿಯು ತನ್ನ ಬಾಯಿಯಿಂದ ನನ್ನ ಪ್ರಾಣ ಬೇಡಿದರೂ ಅವಳು ಕುಡಲಿಕ್ಕೆ ಸಿದ್ಧನಿದ್ದನು. ಕಾರಣ ಬೇಗನೆ ಕಳಿಸುವಂತವನಾಗಯ್ಯ ಆ ದೇವಾದಿ ದೇವ. ಏನೂ ಚಿಂತೆ ಇಲ್ಲ, ಕಳಿಸಿಕೊಡುತ್ತೇನೆ ಮತ್ತು ನಾನು ಹೋಗಿ ಬರುತ್ತೇನೆ. ಆ ಸಾರಥಿ, ನಾನು ಯಾರ ಅಂದ್ರೆ ಈ ಇಳಿಯವಳನ್ನು ನಲಕಾಂಡ ಭೂಮಂಡಲದೊಳಗಿರುವ ಉಂಡ ಪ್ರಚಂಡ ಗಂಡಗಲಿಗಳಿಗೆ ಗಂಡನಂದಂತ ವೈರಿಗಳ ಮರುಂಡ ಗಗನಕ್ಕೆ ಹಾಚಿ ಪ್ರಜಾಜನರಿಗೆ ಕಂದ ಸುಟ್ಟುಕೊಡುವಂತ ಅಂತ ಪುಂಡ ಪಾಂಡವರ ತಾಯಿಯಾದ ನಾನು ಕುಂತಿದೇವಿ ಎಂದು ತಿಳಿಯಪ್ಪ ನಂದನಕರ್ಣಿ ಸದಾನಂದಕರ್ಣಿ. ತಾಯೇ ಕುಂತಿದೇವಿ ಆದ್ರೆ ಸಹಜವಾಯ್ತು. ತಮ್ಮಿರುವ ರಾಜ್ಯ ಮಂದಿರವನ್ನು ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನಮ್ಮ ತಾಯಿ? ಅಪ್ಪ ಸಾರಥಿ, ಅಮ್ಮ ಜನನಿ, ನಮ್ಮ ರಾಜ ಮಂದಿರವನ್ನು ಬಿಟ್ಟು ಈ ನೆತ್ತಿರುವ ಸಭಾ ಮಂದಿರಕ್ಕೆ ಬಂದ ತಾತ್ಪರ್ಯವೇನಂದ್ರೆ ಶ್ರೀಕೃಷ್ಣ ಪರಮಾತ್ಮನು ಬಂದಿರುವ ಸುದ್ದಿಯನ್ನು ಕೇಳಿ ಬರುವಾಯ್ತು. ಶ್ರೀಕೃಷ್ಣ ಪರಮಾತ್ಮನು ಯಾವ ಸ್ಥಳದಲ್ಲಿ ತೋರಿಸುವಂತ ನಮ್ಮಪ್ಪ ಸಾರಥಿ, ಅಲ್ಲೇ ತಮ್ಮ ಬಲವಾಗದಲ್ಲಿ ನೋಡಿಕೊಳ್ಳಿ, ಹತ್ತಂತ ಮಾತಾಡಿಕೊಳ್ಳಿರಿ. ಹೇ ಶ್ರೀಕೃಷ್ಣ ಪರಮಾತ್ಮನೇ. ಅಮ್ಮ ಕುಂತಿದೇವಿ, ನಿನ್ನನ್ನು ಕಣ್ಣಿಟ್ಟು ಧನ್ಯನಾದನು ದೇವ, ಧನ್ಯನಾದನು. ನನ್ನ ಪುತ್ರರಾದ ಪಂಚ ಪಾಂಡವರ ವಿಷಯದಲ್ಲಿ ಏನು ವರ್ತಮಾನ ತಂದ್ರಿಯಪ್ಪ ಜಗಜ್ಜಾಲಕನೇ ಎನ್ನ ಹಿತಚಿಂತಕನೇ. ಅಮ್ಮ ಕುಂತಿದೇವಿ, ಹೇ ಶ್ರೀಕೃಷ್ಣನೇ, ಜೂಜಿನಲ್ಲಿ ಸೋತು ಕರಾರು ಮಾಡಿದ ಪ್ರಕಾರ ಪಾಂಡವರ ರಾಜ್ಯವನ್ನು ತಿರುಗಿಕೊಡಿ ಎಂದು ಕೇಳಲಿಕ್ಕೆ ದುರ್ಯೋಧನನ ಹತ್ತಿರ ಹೋಗಿದ್ದನು. ಆತನು ಒಪ್ಪಲಿಲ್ಲದ ಕಾರಣ ಈಗ ಯುದ್ಧ ಮಾಡುವ ಪ್ರಸಂಗವೂ ಬಂದಿರುತ್ತದೆ. ಈ ಯುದ್ಧದ ಸಮಯದಲ್ಲಿ ನೀನೊಂದು ತರಹದ ಸಹಾಯವನ್ನು ಸಲ್ಲಿಸಬೇಕಾಗಿದೆ ಎಂಬ ಮಾತೆ ಲೋಕ ಪ್ರಖ್ಯಾತಿ. ಶ್ರೀಕೃಷ್ಣ ಪರಮಾತ್ಮನೇ, ನನ್ನ ಮುಪ್ಪಿನ ಬಳಿಕೆಯಾದ ಎಲ್ಲ ಕಡೆಯಿಂದ ಯಾವ ಸಹಾಯ ಬೇಕಾಗಿದೆ ಹೇಳುವಂತ ನಾವು ನನ್ನ ಮಕ್ಕಳ ಹಿತಕ್ಕಾಗಿ ನನ್ನ ಪ್ರಾಣವನ್ನು ಕೊಡೋದಕ್ಕೆ ಸಿದ್ಧನಪ್ಪ ದೇವನೇ. ಅಮ್ಮ ಕುಂತಿದೇವಿ, ಶ್ರೀಕೃಷ್ಣನೇ, ಮಾತೃ ಸ್ವಭಾವಕ್ಕನುಸರಿಸಿ ನೀನಾಡಿದ ಮಾತುಗಳನ್ನು ಕೇಳಿ ನಾನು ಸಂತೋಷನಾಗಿರೋನು. ಆದರೆ ಈ ಯುದ್ಧದಲ್ಲಿ ಅರ್ಜುನನಾಗಲಿ ಅಥವಾ ಕರ್ಣನಾಗಲಿ ಸಾಯಲೇಬೇಕಾಗಿದೆ. ಆದ ಕಾರಣ ಈಗಿಂದೀಗಲೇ ನೀನು ಕರ್ಣನ ಹತ್ತಿರ ಹೋಗಿ ಕೊಟ್ಟ ವಚನವನ್ನು ಪುನಃ ಕೊಡಬೇಡವೆಂದು, ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಚನವನ್ನು ತರುವಂತವಳಾಗು ತಾಯಿ ಪುಣ್ಯದೇವಿ. ಅಪ್ಪ ಸಾರಥಿ, ಒಂದು ಕಾಲಕ್ಕೆ ಕರ್ಣನು ವಚನ ಕೊಟ್ಟರೂ ಕೊಡಬಹುದು, ಮುಂದೆ ಕರ್ಣನು ಉಳಿದುಕೊಳ್ಳುವ ಉಪಾಯ ಏನಪ್ಪ ದೇವಾದಿ ದೇವನೇ? ಅಮ್ಮ ಕುಂತಿದೇವಿ, ಶ್ರೀಕೃಷ್ಣನೇ, ಈ ಮೊದಲೇ ಕರ್ಣನಿಗೆ ಎಲ್ಲವನ್ನು ನಾನು ಹೇಳಿ ಬಂದಿದ್ದೇನೆ. ನೀನೇನು ಚಿಂತಿಸಬೇಡ, ಈಗಿಂದೀಗಲೇ ಕರ್ಣನ ಬಳಿಗೆ ಹೋಗಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಚನವನ್ನು ತರುವಂತವಳಾಗು ತಾಯಿ ಪುಣ್ಯದೇವಿ. ನಾನೇ ಆತನ ತಾಯಿ ಎಂದು ಹೇಗೆ ಗುರುತಿಸನಪ್ಪ ದೇವಾದಿ ದೇವನೇ? ಅಮ್ಮ ಕುಂತಿದೇವಿ, ಶ್ರೀಕೃಷ್ಣ ಕರ್ಣನಿಗೆ ಎಲ್ಲವನ್ನೂ ಹೇಳಿ ಬಂದಿದ್ದೇನೆ, ನೀನು ಚಿಂತಿಸಬೇಡ, ಹೋಗಿ ಬರುವಂತವಳಾಗು ತಾಯಿ ಪುಣ್ಯದೇವಿ. ಅಪ್ಪ ಸಾರಥಿ, ಕುಂತಿದೇವಿ ಬಂದಿರುವಳನ್ನು ಕರ್ಣನಿಗೆ ಕರೆಸುವಂತನಪ್ಪ ಸಾರಥಿ, ಅಲ್ಲೇ ತಮ್ಮ ಬಲಭಾಗದಲ್ಲಿ ನಿಂತಿರು ನೋಡಿಕೊಳ್ಳಿ ಅದಂತ ಮಾತಾಡಿ. ಆ
ಈ ಸಂಗತಿ ಈವರೆಗೆ ನನಗೇನು ಹೇಳಿದ್ರಮ್ಮ
ನಾನು ಅಂತ ಪಾಪ ಮಾಡಿದ್ದೆ. ಮರ್ಯಾದೆಗೆ ಅಂಜಿ ಹುಟ್ಟಿದಾಗ ನದಿಯಲ್ಲಿ ಬಿಟ್ಟದ್ದು ಒಳಿತೆ. ಮುಂದೆ ನಾನು ಸುಜ್ಞಾನಿ ಆದ ಮೇಲೆ ಅದು ಹೇಳಿದ್ರು ಎಷ್ಟು ಒಳಿತಾಗುತ್ತೆ. ಅನಂತ ಅನಂತ ಸಾರಿ ನನ್ನ ಪಾಲಕ ಮರಗಳು ಮುಚ್ಚಿ ಕಟ್ಟಾಡ್ತಾನೆ. ನಾನೆಂತ ಭಾಗ್ಯಹೀನ ನಮ್ಮ ತಾಯಿ. ದುಃಖಿಸಬೇಡಪ್ಪ, ದುಃಖಿಸಬೇಡ. ಈ ಸಮಾಜದ ಕಟ್ಟದನ್ನ ನೀರಿನ ತಾಯಿ ಈ ಮಾತು ರಹಸ್ಯವಾಗಿಡ್ಬೇಕಾಯ್ತು. ಏನು ಮಾಡಲಿ, ನನ್ನ ಸ್ವಾತಂತ್ರ್ಯ ಪ್ರಿಯವಾದ ಪುರುಷನು ಇಲ್ಲದೆ ನಿಯಮಗಳನ್ನು ಮಾಡಿ ಈ ಸಿರಿಯಳ ಮುಂದೆ ಇಟ್ಟಿದ್ದಾನೆ. ಗಂಡಸರು ಏನು ಮಾಡಿದರೂ ಕೇಳವರು ಯಾರೂ ಇಲ್ಲವೇ ಇಲ್ಲ. ಹೆಂಗಸರು ಹೇಗಿದ್ದರೂ ಮಾತ್ರ ಹೆಸರಿಡುವುದನ್ನು ಬಿಡುವುದಿಲ್ಲ. ತನ್ನ ಸುಖ ದುಃಖಗಳನ್ನು ಮಾತನಾಡೋದಕ್ಕೆ ಬಿಡಾರು ಇಲ್ಲ. ಈ ನಿಯಮಗಳಿಗೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ಪಾತ್ರನೆ ತಾಯಿ, ಈ ನಿಯಮಗಳಿಂದ ಉಂಟಾಗುವ ಪರಿಣಾಮಕ್ಕೆ ಯಾವ ಉಪಾಯವೂ ಇಲ್ಲ. ಆಗುದ್ದು ಆಗಿ ಹೋಯ್ತು, ಈಗ ನೀನು ಬಂದದ್ದು ಒಳಿತೆಯಾಗ. ಯಾಕೆಂದರೆ ನಾಳೆ ಆಗುವ ಯುದ್ಧದಲ್ಲಿ ಯಾರು ಸಾಯುವರೋ ಯಾರು ಬದುಕೋರೋ ಗೊತ್ತಿಲ್ಲ. ಅಮ್ಮ ತಾಯಿ, ನಾನೇನು ದೇವರಿಂದ ನೆಚ್ಚಿಗೆ ಪಡೆದು ಬಂದಿಲ್ಲ. ಇಂಥ ಸಮಯದಲ್ಲಿ ನೀನು ನನಗೆ ದರ್ಶನ ಕೊಟ್ಟದ್ದರಿಂದ ನನ್ನ ಜನ್ಮ ಸ್ವಾರ್ಥಕವಾಯಿತು. ಅಮ್ಮ ತಾಯಿ, ನಿನ್ನ ಉಪಕಾರ ನಾನೆಂದು ಮರೆಯುವುದಿಲ್ಲ. ಅಮ್ಮ ಮಾತೆ ಈ ಲೋಕ ಪ್ರಖ್ಯಾತ. ನಿನ್ನ ಈ ಮಾತ್ರ ವಾಚ್ಯಲನ್ನು ಕಂಡು ನಾನು ಧನ್ನಾಳಾದನಪ್ಪ, ಧನ್ನಾಳಾದನು. ನಿನಗೊಂದು ವಿನಂತಿಯನ್ನು ಮಾಡುವೆನು, ಕೇಳಿಕೊರಪ್ಪ ಕರ್ಣೇಶ್ವರನೇ. ಅಮ್ಮ ತಾಯಿ, ಅಪ್ಪ ಬಾಲಕ, ನೀನು ವಿನಂತಿ ಮಾಡಿಕೊಳ್ಳುವಂತವಳಲ್ಲಮ್ಮ, ಆಜ್ಞೆ ಮಾಡುವಂತ ಅಧಿಕಾರಸ್ಥಳು. ಅಮ್ಮ ತಾಯಿ, ಅಪ್ಪ ಬಾಲಕ, ಒಂದೇ ಏಕೆ ಸಾವಿರ ಆಜ್ಞೆ ಮಾಡಿದರು ನಾನು ಸಿದ್ಧನಿರುವನು. ತಾಯಿ ಅದಾವ ಆಜ್ಞೆ ಇರುವುದು ಹೇಳುವಂತವಳಾಗು. ಅಪ್ಪ ಬಾಲಕ, ಪಾಂಡವರನ್ನ ಒಡ ಹುಟ್ಟಿದವರಿದ್ದ ಕಾರಣ ಕೌರವರ ಪಕ್ಷವನ್ನು ತಿಳಿಸಿ ಪಾಂಡವರ ಪಕ್ಷವನ್ನು ವಹಿಸಿ ಯುದ್ಧ ಮಾಡಪ್ಪ. ಅದು ಎಲ್ಲಾರಿಗೆ ಕಲ್ಯಾಣ ಹೋಗತ್ತದಪ್ಪ ಕರ್ಣೇಶ್ವರನೇ. ಅಮ್ಮ ತಾಯಿ, ಅಮ್ಮ ತಾಯಿ, ಬಾಲಕ, ಹಿತವನ್ನು ಮಾಡಬೇಕೆಂದಿರುವ ನಿನ್ನ ಮಾತ್ರ ಸ್ವಭಾವಕ್ಕನುಸರಿಸಿ ನೀನು ಮಾತನಾಡುತ್ತಿರುವಿ. ಅಮ್ಮ ತಾಯಿ, ಬಾಲಕ, ಹುಟ್ಟಿದ ಆರೋಗ್ಯವು ಕೌರವರ ಅನ್ನವನ್ನುಂಡು. ಇಂಥ ವಿಪತ್ ಕಾಲದಲ್ಲಿ ಅವರ ಪಕ್ಷ ಬಿಡುವುದು ಮನುಷ್ಯನ ಧರ್ಮವೇ. ನಮ್ಮ ತಾಯಿ, ಇರುವ 84 ಕೋಟಿ ಜೀವರಾಶಿಗಳಲ್ಲಿ, ಅಮ್ಮ ತಾಯಿ, ಇರುವ 84 ಕೋಟಿ ಜೀವರಾಶಿಗಳಲ್ಲಿ ಚಲಿಸಿ ಚಲಿಸಿ ಅನಂತ ಜನ್ಮದ ಶುಕ್ರದ ಫಲದಿಂದ, ಅಮ್ಮ ತಾಯಿ, ಮಾನವನ ಜನ್ಮವನ್ನು ಪಡೆದು ಬಂದ ಮೇಲೆ ಸತ್ಯತನದಿಂದಲೇ ನಡೆಯುವ ಸದ್ಗತಿ ಹೊಂದಬೇಕು. ಅಂತರಂಗದಲ್ಲಿ ಒಂದು, ಬಹಿರಂಗದಲ್ಲಿ ಒಂದು ಬಗೆದರೆ ಅಮ್ಮ ತಾಯಿ, ಆತನಿಗೆ ಕಡೆಗೆ ನರಕಕ್ಕೆ ತಪ್ಪುದಲ್ಲ. ನಾನು ಹುಟ್ಟಿದ ಮೇಲೆ ತಾಯಿಯ ಸುಖವೂ ಕಾಣಲಿಲ್ಲ, ತಂದೆಯ ಸುಖವೂ ಕಾಣಲಿಲ್ಲ. ಸತ್ತನೇನಾದರೂ ನನಗೆ ಸದ್ಗತಿ ಸುಖವೂ ದೊರೆಯಬಾರದೇನಮ್ಮ. ನೀನೇ ಹೇಳು, ಎಷ್ಟಾದರೂ ನೀನು ನನಗೆ ರಾಜ್ಯ ಮಾತಿದ್ವಿ ತಾಯಿ. ನೀ ನಾಡುವ ಮಾತುಗಳೆಲ್ಲ ಸರಿ ಇರುತ್ತವೆ ಅಣ್ಣ, ಆದರೆ ಅಣ್ಣನಿಂದಲೇ ತಮ್ಮಂದಿರ ಸಂವಾರು ಅಂದ್ರೆ ಎಂತ ಇದೆಯೋ. ನಿನಗೆ ಸರಿ ಬಡ್ಡಿ ಬೇಡಿಕೊಳ್ಳುವನು. ಈ ಹವ್ಯಾಸವನ್ನು ಬಿಟ್ಟ ಕೊಡುವಂತನಾಗಪ್ಪ ಕರ್ಣೇಶ್ವರನೇ. ಅಪ್ಪ ಬಾಲಕ, ನೀನು ಶರಬಟ್ಟಿ ಬೇಡಿಕೊಳ್ಳುವ ಕಾರಣ ಧರ್ಮ ಭೀಮ ನಕುಲ ಸಹದೇವ ಈ 4 ಜನರ ಮೇಲೆ ನಾನಿಂದು ಕೈ ಎತ್ತುವ. ಆದರೆ ಅರ್ಜುನನಿಗೆ ಹೊಡೆಯುವ ವೀರರು ಕೌರವರಲ್ಲಿ ನಾನೊಬ್ಬನೇ ಇದ್ದ ಕಾರಣ. ಅಮ್ಮ ತಾಯಿ, ದುರ್ಯೋಧನನು ನನ್ನನ್ನೇ ನಂಬಿ ಯುದ್ಧಕ್ಕೆ ಸಿದ್ಧನಾಗಿದ್ದ. ಅವನ ನಂಬಿಕೆಗೆ ಮಣ್ಣೆರಿಸಿ ನಾನೆಂದು ದ್ರೋಹ ಬಗೆಯಲಾರೆನು. ಇದ್ದರೂ ಇರಲಿ, ಆ ಅರ್ಜುನನಿಗೆ ಹೊಡೆಯುವನೆಂದು ಈ ಮೊದಲೇ ವಚನವನ್ನು ಕೊಟ್ಟಿದ್ದೆ. ಒಟ್ಟ ವಚನ ಪ್ರಕಾರ ನಡೆಯುವುದು ನನ್ನ ಧರ್ಮವಿದ್ದ ಕಾರಣ ಅರ್ಜುನನಿಗೆ ಹೊಡೆಯಲೇ ಬಿಡಲಾರೆನು. ಅಮ್ಮ ತಾಯಿ, ಅರ್ಜುನವನ್ನು ಹೊಡೆಯುವನು ಬಿಟ್ಟು ಮತ್ತೇನಾದರೂ ಬೇಡಮ್ಮ. ಇದು ನೋಡಿ, ನೀನು ಪಾದ ಸಾಕ್ಷಿಯಾಗಿ ನಡೆಸಿಕೊಳ್ಳುತ್ತೇನೆ. ಅಪ್ಪ ತಾಯಿ, ಹೇಳುವಂತ ಅಪ್ಪ ಕರ್ಣೇಶ್ವರನೇ. ಹಾಗಾದರೆ ನೀನು ಅರ್ಜುನನ ಕೂಡ ಕೂಡಿ ಯುದ್ಧ ಮಾಡುವಾಗ ದೊಡ್ಡ ಬಾಣವನ್ನು ಪುನಃ ಕೊಡುವುದಲ್ಲಂದು ವಚನನ್ನು ಕೊಡುವಂತ ನಂಗಪ್ಪ ಬಾಲಕ. ಅಮ್ಮ ತಾಯಿ, ಅಪ್ಪ ಬಾಲಕ, ನೀನು ಬೇಡುವುದು ಹೆಚ್ಚು, ನಾನು ಕೊಡುವುದು ಹೆಚ್ಚು. ಏನು ಚಿಂತೆ ಇಲ್ಲ. ಅಮ್ಮ ತಾಯಿ, ಶ್ರೀಕೃಷ್ಣನ ಸಾಕ್ಷಿಯಾಗಿ ದೊಡ್ಡ ಬಾಣವನ್ನು ಪುನಃ ಕೊಡುವುದಲ್ಲವನ್ನು ನಿನಗೆ ಪ್ರಮಾಣ ಮಾಡಿ ಹೇಳ್ತೇನೆ. ಆಯ್ಕೆನಮ್ಮ, ನನಗೆ ಆಶೀರ್ವಾದವನ್ನು ಮಾಡುವಂತವಾಗ ನಮ್ಮ ಮಾತೆ ಲೋಕ ಪ್ರಖ್ಯಾತ. ನನಗೆ ಕಲ್ಯಾಣವಾಗಲಿ, ಅಂತ್ಯದಲ್ಲಿ ಸಾಹಿತ್ಯ ಪದವಿಯನ್ನು ದೊರಕಲಿ. ನಾನು ಹೋಗಿ ಅಂತ್ಯದಲ್ಲಿ ಸಾಹಿತ್ಯ ಪದವಿ ದೊರಕಲಿ ಎಂದು ನಿನ್ನ ಬಾಯಿಯಿಂದ ಆಶೀರ್ವದಿಸಿದ ನುಡಿಗಳನ್ನು ಕೇಳಿ ನಾನು ಪುನೀತನಾದನು. ಅಮ್ಮ ತಾಯಿ, ನಿನ್ನ ಮೇಲೆ ಈ ಜಗತ್ತಿನಲ್ಲಿ ನನಗೆ ಯಾವ ಆಸೆ ಇಲ್ಲ. ನಿನ್ನ ಪಾದ ಕಮಲಗಳಿಗೆ ಅನಂತ ಅನಂತ ವಂದನೆಗಳು. ಹೋಗಿ ಬಾರಮ್ಮ ಮಾತೆ ಲೋಕ ಪ್ರಖ್ಯಾತ. ಹೋಗಿ ಬರ್ತಾನಪ್ಪ ಕರ್ಣೇಶ್ವರನೇ. ಗಾಡ್ ಪೋರಾ ರುತೆ ಕಲಗೆ ರೇ ಬಾ ಗೋ ಕಣ್ಣ ಪೂರಾ ದೇವಗೆ ಗಾಡ್ ಪೋ
Thank you.